ಸಾನನಲ್ಲಿ ಲಾಲ್ಕೃಷ್ಣ ಅದ್ವಾನಿ ಬಂದ್ರೆ ಜನರಿಗೆ ದೊಡ್ಡ ಮಟ್ಟದ ರೋಮಾಂಚನ ಏನು ಆಗೋದಿಲ್ಲ ಯಾಕೆಂದ್ರೆ ಅವರು ಆ ಕ್ಷೇತ್ರದ ಸಂಸದ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ಸಂಸದ ಲಾಲ್ಕೃಷ್ಣ ಅದ್ವಾನಿ ಅವರು ಸಾನಂದನ ಒಳಕ್ಕೆ ಬಂದ್ರೆ ಹಲವರನ್ನ ಹೆಸರು ಹಿಡಿದೆ ಮಾತನಾಡುತ್ತಾರೆ ಸಾನಂದದಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪರವಾಗಿ ನಡೆಸಿದಂತ ಭಾರಿ ಬಹಿರಂಗ ಸಭೆಯನ್ನ ನೋಡಿದ್ವಿ ಅದರಿಂದ ಆ ಸಭೆ ನಡೆದ ಜಾಗದಿಂದ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ದೂರದಲ್ಲಿ ಲಾಲ್ಕೃಷ್ಣ ಅದ್ವಾನಿ ಅವರ ಬಹಿರಂಗ ಸಭೆ ಕೂಡ ನಡೆಯತಾ ಇದೆ ಅಲ್ಲಿಗೆ ಬಂದಿದ್ದೀವಿ ಬನ್ನಿ ಹೇಗಿದೆ ವಾತಾವರಣ ನೋಡೋಣ ನರೇಂದ್ರ ಮೋದಿ ಪಾಲಿಗೆ ಗಾಡ್ ಫಾದರ್ ಇವರು ಕೇಶುಭಾಯಿ ಪಟೇಲ್ ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದಾಗ ಮೋದಿಯನ್ನ ತಂದು ಕೂಡಿಸಿದವರು ಅದ್ವಾನಿ 2002 ರ ಗುಜರಾತ್ ಗಲಭೆಯ ನಂತರ ನರೇಂದ್ರ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ವಾಜಪೇಯಿ ನಿರ್ಧರಿಸಿದಾಗ ಅದನ್ನ ತಡೆದವರು ಅದ್ವಾನಿಯೇ ಇಲ್ಲಿ ಪ್ರಚಾರ ಸಭೆಯಲ್ಲಿ ಇವರು ಕೂಡ ಮಾತನಾಡಿದ್ದು ಅಭಿವೃದ್ಧಿ ಬಗ್ಗೆಯೇ ನಾನು ಪ್ರಧಾನಮಂತ್ರಿ ರೇಸ್ ನಿಂದ ಹೊರಗೆ ಸರಿದಿದ್ದೀನಿ ಅಂತ ಪರೋಕ್ಷವಾಗಿ ಹೇಳಿದರು ನರೇಂದ್ರ ಮೋದಿ ಅಂತವರೊಬ್ಬರು ಪ್ರಧಾನಿಯಾದರೆ ದೇಶ ಗುಜರಾತ್ ನಂತೆಯೇ ಅಭಿವೃದ್ಧಿ ಆದೀತು ಅಂದ್ರು यूके की शताब्दी इंग्लैंड की शताब्दी लेकिन 21वीं शताब्दी यह भारत की शताब्दी बना करके दिखाएंगे और भारत की शताब्दी बना करके दिखाने के लिए आप लोग जो कुछ गुजरात में कर रहे हैं वह एक प्रकार से रास्ता है इवर भाषणदल्लू जय श्री राम इल्ला ಅಖಂಡ ಹಿಂದೂ ರಾಷ್ಟ್ರದ ಪ್ರಸ್ತಾಪ ಇಲ್ಲ ರಾಮ ಮಂದಿರದ ಮಾತಾಡೋದು ಬಿಟ್ಟು ಯಾವುದೋ ಕಾಲ ಆಗಿದೆ ಅದ್ವಾನಿ ಈಗ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದಾರೆ 5 ಗಂಟೆಗೆ ಬಹಿರಂಗ ಪ್ರಚಾರದ ಅವಧಿ ಮುಗಿಯುತ್ತೆ 4 ಗಂಟೆ 50 ನಿಮಿಷಕ್ಕೆ ಸರಿಯಾಗಿ ವೇದಿಕೆಯಿಂದ ಇಳಿದರು ಅದ್ವಾನಿ और आज कई बार बड़े बड़े बूढ़े मेरे जैसे वो भी कहते हैं कि बच्चों को ज्यादा अच्छा आता है कंप्यूटर हमको नहीं अच्छा लगता भारत माता की जय वंदे भारत गौरवशाली वंदे बहुत बहुत धन्यवाद बहुत बहुत बधाई ಇಲ್ಲಿ ಹೆಣ್ಣು ಮಕ್ಕಳನ್ನ ಮಾತಾಡಿಸುತ್ತಿದ್ದಾಗ ಒಬ್ಬ ಮಧ್ಯಬಂದು ನ್ಯಾನೋ ಫ್ಯಾಕ್ಟರಿಯವರು ಸ್ಥಳೀಯರನ್ನ ಕೆಲಸದಿಂದ ತೆಗೆದು ಹಾಕ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದ ಅದಕ್ಕೆ ಅದು ಫ್ಯಾಕ್ಟರಿಯವರ ಆಂತರಿಕ ವಿಷಯ ಅನ್ನೋ ಸಮುಜಾಯಿಸಿ ಕೊಡ್ತಿದ್ರು ಸಬ್ ಕಾಂಗ್ರೆಸ್ ವಾಲೆ ಸಬ್ ಜುಟ್ ಬಾತೆ ಚಲಾತೆ ಹೈ ಯಾ ನರೇಂದ್ರ ಬೈಲೆ ನರ್ಮದಾ ಕಾ ಪಾನಿ ಪೀನೆ ಕೆ ಲಿಯೆ ಪಹುಂಚ ರಹೆ ಹೈ ಪೂರೆ ಗುಜರಾತ್ ಮೇ ಪೀನೆ ಕಾ ಪಾನಿ ನರ್ಮದಾ ಕಾ ಪಹುಂಚಾಯಾ ಹೈ गाँव में रोड रास्ता भी अच्छा किया है कोई सहूलत नहीं है ऐसा है ही नहीं सब कुछ अच्छा है यहाँ पर गुजरात में जो नैनो आई है हमारा सानंद है वो नैनो नगरी से प्रख्यात है कंपनी का प्रॉब्लम है तो हमको केस सब कारीगर को केस करते हैं सब कारीगर को केस करके बाहर निकल जाता है तो ऐसा क्यों होता है नैनो कंपनी स्थलीय विषय चर्चा नड़ीता है ನ್ಯಾನೋ ಕಂಪನಿಯಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗ್ತಿಲ್ಲ ಅನ್ನುವಂತ ವಿಷಯದಲ್ಲಿ ಚರ್ಚೆ ಭಾರತ ದೇಶಕ್ಕೆ ಆಜಾದ್ ಕರವಾಯಾ ಥಾ ನರೇಂದ್ರ ಮೋದಿ ಭಾರತ ಕೋ ಫಿರ್ ಸೇ ಗಾಂಧಿ ಭಾಜಪ ನೀ ಬನ್ ಜಾಯೇಗಿ ಜಹಾಂ ಜಿಸ್ ಕೋಮ್ ಕೆ ವೋಟ್ ನರೇಂದ್ರ ಭಾಯಿ ಮೋದಿ ಕೋ ನಹೀ ಆತೆ ವಹಾಂ ಪೆ ವಿಕಾಸ ನಹೀ ಹುವಾ ಆಪ್ಕೋ ಕ್ಯಾ ಕಹನಾ ಹೈ ಸಬ್ ಬಾತ್ ಜೂಠ ಹೈ ನರೇಂದ್ರ ಭಾಯಿ ಕಾ ಸಬ್ ಕೋ ಲೇಕರ್ ಸಾಥ್ ಚಲತಾ ಹೈ ಸಬ್ ನಾತಿ ಕೋ ಸಾಥ್ ಮೇ ಲೇಕರ್ ಚಲತೆ ಸಹಿ ಜೂಠ ಬಾತ್ ಹೈ ಸಹಿ ಲೋಗ್ ಉತ್ಸಾಹಿ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಿದ್ದು ಇದು 2012 ರ ವಿಧಾನಸಭೆ ಚುನಾವಣೆ ಅಲ್ಲ 2014 ರ ಲೋಕಸಭಾ ಚುನಾವಣೆಯ ರಿಹರ್ಸಲ್ ಅಂದುಕೊಂಡು ಇದನ್ನ ಮಾಡ್ತಾ ಇದೀವಿ ಈಗ ಗಾಂಧಿನಗರದಲ್ಲಿ ರಾಷ್ಟ್ರಧ್ವಜ ಹಾರಿಸಲಿರುವಂತ ಮೋದಿ 2014 ರ ಚುನಾವಣೆಯ ನಂತರ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸುತ್ತಾರೆ ಅನ್ನುವಂತ ಅಭಿಪ್ರಾಯವನ್ನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಯೋಜನೆಗಳು ಬಂದಾಗ ಸ್ಥಳೀಯರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ಪ್ರಮುಖ ಪ್ರಶ್ನೆ ಸಹಾಯ ಆಗಿಲ್ಲ ಅನ್ನೋದಾದ್ರೆ ಯೋಜನೆಯ ಯಶಸ್ಸಿನ ಬಗ್ಗೆ ಪ್ರಶ್ನೆಗಳಿರುತ್ತವೆ ಗುಜರಾತ್ನ ಜಾಮ್ನಗರದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಆಯಿಲ್ ರಿಫೈನರಿ ಸ್ಥಾಪಿಸಿದ್ದಾರೆ ರಿಲಯನ್ಸ್ ನವರು ಆ ಯೋಜನೆಗೆ ನರೇಂದ್ರ ಮೋದಿ ಬೆನ್ನೆಲುಬು ಪಕ್ಕದಲ್ಲೇ ಎಸ್ಆರ್ ಕಂಪನಿಯವರು ಆಯಿಲ್ ರಿಫೈನರಿ ಸ್ಥಾಪಿಸಿದ್ದಾರೆ ಜಾಮ್ನಗರಕ್ಕೆ ಈಗ ಭಾರತದ ತೈಲ ರಾಜಧಾನಿ ಅನ್ನೋ ಹೆಸರು ಬಂದಿದೆ ಆದರೆ ಅದರಿಂದ ಸ್ಥಳೀಯರಿಗೆ ನೇರವಾಗಿ ಎಷ್ಟರ ಮಟ್ಟಿಗೆ ಲಾಭ ಆಗಿದೆ ಅಂತ ನೋಡಿದರೆ ನಿರಾಶಾದಾಯಕ ಉತ್ತರ ಪರಿಸ್ಥಿತಿ ಹಿಂಗಿದ್ದಾಗ ಅದನ್ನ ಸರ್ವೋದಯ ಅನ್ನೋದಕ್ಕೆ ಬರಲ್ಲ ನರೇಂದ್ರ ಮೋದಿ ಅವರ ವೈಬ್ರೆಂಟ್ ಗುಜರಾತ್ ಅಭಿಯಾನದ ಬಗ್ಗೆ ಕೇಳಿಬರುವ ಅಸಮಾಧಾನವೇ ಅದು
ಕೈಗಾರಿಕೆಗಳು, ಫ್ಲೈಓವರ್ಗಳು, ಮಾಲ್ಗಳು, ರಸ್ತೆಗಳು ಎಲ್ಲ ಆದವು. ಆದರೆ ಕಡು ಬಡವರಿಗೆ ಸಹಾಯ ಆಗಲಿಲ್ಲ ಅಂತ. ಈ ಮಾತು ಸಂಪೂರ್ಣ ಸುಳ್ಳ ಅಥವಾ ಸಂಪೂರ್ಣ ಸತ್ಯವ? ಇದನ್ನು ನೋಡೋದಕ್ಕೆ ಗುಜರಾತ್ನ ಗ್ರಾಮೀಣ ಭಾಗದಲ್ಲಿ ಸುತ್ತಾಡಿ ಬಂದಿದೆ ನಮ್ಮ ಟೀಮ್. ಅದರ ಬಗ್ಗೆ ನಾಳಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.